नमस्कार, नान शर्मिता शेट्टी। चुनावणे संदर्भदल्ली बीजेपिगे माडाळ भय शुरुवागिदे। भ्रष्टाचारद आरोपदिंद तमगे हिन्नडे आगबहुदु अंत हेळि बीजेपि नायकरु आतंकदल्लिद्दारे। कांग्रेस ईग गुरुवार बंद्गे करेयन्न कोट्टिदे, मत्ते नित्य वाग्दाळियन्न माड्तले इद्दारे कांग्रेस पक्षद नायकरु बीजेपि विरुद्धवागि। ईग कांग्रेस्गे तिरुगेटन्न याव तर कोडबेकु, सो आ विषयवागि बीजेपि हेणगाटवन्न नडेसुत्ता इदे। ಈಗ ನಿಮ್ಮ ಕಾಲದಲ್ಲೂ ಭ್ರಷ್ಟಾಚಾರ ಆಗಿತ್ತು ನೋಡಿ ಅಂತ ಹೇಳಿ ಕಾಂಗ್ರೆಸ್ ಕಾಲದ ಹಗರಣ ಅಂತ ಹೇಳಿ ಹೋದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಅದು ವರ್ಕ್ ಔಟ್ ಆಗಲ್ಲ। ಈ ಡ್ಯಾಮೇಜ್ ಕಂಟ್ರೋಲ್ ಇದೆಯಲ್ಲ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಭ್ರಷ್ಟಾಚಾರದಿಂದ ಈಗ ಆಗಿರುವಂತ ಡ್ಯಾಮೇಜ್ ಕಂಟ್ರೋಲ್ ನ ಹೇಗೆ ಮಾಡಬೇಕು, ಅದಕ್ಕೆ ಪ್ಲಾನಿಂಗ್ ಏನು ಅನ್ನೋ ವಿಷಯದಲ್ಲಿ ಈಗ ಬಿಜೆಪಿ ಒಂದಿಷ್ಟು ಟೆನ್ಷನ್ ಗೆ ಒಳಗಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಿದೆ। ಸಹಜವಾಗಿ ಅದು ಕಾರಣ ಇಷ್ಟೋತಂಕ 40% ಭ್ರಷ್ಟಾಚಾರದ ಸರ್ಕಾರ ಇದು ಅಂತ ಹೇಳಿ ಕಾಂಗ್ರೆಸ್ ಅದನ್ನ ಜೀವಂತವಾಗಿ ಇರಿಸಿಕೊಂಡಿದೆ, ಅದನ್ನೇ ಎಲೆಕ್ಷನ್ ಗೆ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳಬೇಕು ಅನ್ನೋ ಟೈಮ್ ನಲ್ಲಿ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರು ನೋಡಿ ಸಾಕ್ಷಿ ಹೇಳ್ತಾ ಇದ್ರಲ್ಲ, ಸಾಕ್ಷಿ ಕಣ್ಮುಂದೇನೆ ಇದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಈಗ ತಿರುಗೇಟನ್ನ ಕೊಡ್ತಾ ಇದ್ದಾರೆ। ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕೆಎಸ್ಡಿಎಲ್ ಹಗರಣ ನಡೆದಿರೋದ್ರಿಂದ ಮಾಡಾಳ್ ಕೇಸ್ ಇಂದ ಬಿಜೆಪಿ ಅವರಿಗೆ ಮುಜುಗರ ಆಗಿದೆ। ಸಿದ್ದರಾಮಯ್ಯ ಕಾಲದಲ್ಲೂ ಹಗರಣ ಆಗಿದೆ, ನಿಮ್ಮ ಕಾಲದಲ್ಲೂ ಆಗಿದೆ ನೋಡಿ ಅಂತ ಹೇಳಿ ಬಿಜೆಪಿ ನಾಯಕರು ಬೊಟ್ಟು ಮಾಡಿ ತೋರಿಸ್ತಾ ಇದ್ರು। ಆದ್ರೆ ಆ ವಿಷಯವನ್ನ ಈಗ ತೆಗೆದ್ರೆ ಅದು ವರ್ಕ್ ಔಟ್ ಆಗಲ್ಲ। ಈಗ ಮಾಡಾಳ್ ಮಸಿ ವರ್ಸ್ಕೊಳ್ಳೋದೇ ಟೆನ್ಷನ್ ಆಗಿದೆ, ಹಳೆ ಕಥೆ ಎಲ್ಲ ಜನಾನು ಕೇಳಲ್ಲ, ಯಾವ ತರ ಪ್ಲಾನ್ ಮಾಡಬೇಕು ಅಂತ ಹೇಳಿ ಬಿಜೆಪಿಗೆ ಈಗ ಟೆನ್ಷನ್ ಆಗಿದೆ। ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ। ಕೃಷ್ಣ, ಈಗ ಬಿಜೆಪಿ ಮುಂದಿರುವಂತ ಆಪ್ಷನ್ಸ್ ಏನು ಅಂದ್ರೆ ಅಭಿವೃದ್ಧಿ ಮಂತ್ರ ಜಪ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಕಾಲದ ಭ್ರಷ್ಟಾಚಾರವನ್ನ ಪ್ರಸ್ತಾಪ ಮಾಡ್ತಾರಾ, ಏನ್ ಪ್ಲಾನ್? ಖಂಡಿತವಾಗ್ಲೂ ಶರ್ಮಿತಾ, ಈಗಾಗಲೇ ಅಭಿವೃದ್ಧಿ ಹೆಸರಲ್ಲಿ ಮತವನ್ನ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ, ಆದ್ರೆ ಈಗ ಮುಖ್ಯವಾಗಿ ಭ್ರಷ್ಟಾಚಾರದ ವಿಚಾರ ಅವರಿಗೆ ಬೆಂಬಿಡದೆ ಕಾಡ್ತಾ ಬಂತದ್ದು। ಯಾಕಂದ್ರೆ ಹಿಂದೆ ಕಾಂಗ್ರೆಸ್ನವರು ಭ್ರಷ್ಟಾಚಾರದ ಆರೋಪವನ್ನ ವರ್ಸಿದ್ರು ರಾಜ್ಯದ ಬಿಜೆಪಿ ನಾಯಕರಿಗೆ, ಅದಕ್ಕೆ ಸೂಕ್ತವಾದಂತಹ ದಾಖಲಾತಿಗಳನ್ನ ಕೇಳ್ತಾ ಇದ್ರು। ಈಗ ಆ ದಾಖಲೆಗೆ ಪೂರಕವಾದಂತಹ ಒಂದು ವಿಡಿಯೋ ಸಿಕ್ಕಿರ ಬಂತದ್ದು ಅಂದ್ರೆ ಈಗಾಗಲೇ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಭ್ರಷ್ಟಾಚಾರದ ಮಗನ ಪುತ್ರಂದು ಅಂದ್ರೆ ಕಂತೆ ಕಂತೆ ದುಡ್ಡು ಸಿಕ್ಕಿರುವಂತದ್ದು, ಇದೇ ಎಲ್ಲ ಒಂದ್ ಕಡೆಗೆ ದೊಡ್ಡ ಮಟ್ಟಕ್ಕೆ ಪುಷ್ಟಿ ಸಿಕ್ಕಿದೆ ಈ ಒಂದು ಆರೋಪಕ್ಕೆ। ಅದಕ್ಕೋಸ್ಕರವಾಗಿನೇ ಈ ಒಂದು ಕಾಂಗ್ರೆಸ್ ಈಗಾಗಲೇ ಈ ಒಂದು ವಿಚಾರನ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿಗೆ ಡ್ಯಾಮೇಜ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ। ಅದಕ್ಕೋಸ್ಕರವಾಗಿ ರಾಜ್ಯದ ಬಿಜೆಪಿ ನಾಯಕರು ಈಗ ಒಂದು ರೀತಿ ತೀರಾ ತಲೆ ಕೆಡಿಸಿಕೊಂಡಿದ್ದಾರೆ ಈ ಒಂದು ವಿಚಾರವನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅಂತ। ಕಳೆದ ಎರಡು ದಿನಗಳ ಹಿಂದೆಷ್ಟೇ ರಾಜ್ಯ ಬಿಜೆಪಿ ಚುನಾವಣಾ ವಸ್ತುವಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಮುಖ್ಯಮಂತ್ರಿಗಳ ಜೊತೆಗೆ ಮತ್ತೆ ರಾಜ್ಯಾಧ್ಯಕ್ಷರ ಜೊತೆಗೆ ಸುದೀರ್ಘವಾಗಿ ಸಮಾಲೋಚನೆ ನಡೆಸಿದ್ದಾರೆ, ಮತ್ತೆ ಈಗಾಗಲೇ ಮಾಡಾಳ್ ವಿರೂಪಾಕ್ಷಪ್ಪ ಅವರ ನಡೆ ವಿರುದ್ಧವಾಗಿ ಹೈಕಮಾಂಡ್ ಕೂಡ ಗರಂ ಆಗಿದೆ, ಮತ್ತೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ವಿಚಾರದಲ್ಲೂ ಕೂಡ ನಿರ್ಧಾರ ಕೂಡ ಆಗಿದೆ। ಅಂದ್ರೆ ಈಗಾಗಲೇ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಅವರಿಂದ ರಾಜೀನಾಮೆ ಪಡ್ಕೊಳ್ಬಹುದು, ಮತ್ತೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು। ಆದ್ರೆ ಮುಖ್ಯವಾಗಿ ಚುನಾವಣೆ ಪ್ರಚಾರದಂತ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರೆ ಬಿಜೆಪಿಗೆ ಮುಜುಗರ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿದೆ। ಅದ್ರ ಜೊತೆಗೆ ಈಗಾಗಲೇ ಮಾಡಾಳ್ ವಿರೂಪಾಕ್ಷಪ್ಪರ ಪುತ್ರರ ಏನು ಭ್ರಷ್ಟಾಚಾರದ ವಿಡಿಯೋ ಅಂದ್ರೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಕೂಡ ವೈರಲ್ ಆಗಿದೆ, ಮತ್ತೆ ಬಿಜೆಪಿಗೆ ದೊಡ್ಡ ಕಳಂಕ ಇರುವಂಥದ್ದು ಭ್ರಷ್ಟಾಚಾರ ಅನ್ನುವಂಥದ್ದು। ಹೀಗಾಗಿ ಎಲ್ಲ ಒಂದ್ ಕಡೆ ಈಗ ಇದರಿಂದ ನಾವು ಪಾರಾಗಿದ್ರೆ ಸಾಕು, ಚುನಾವಣೆ ಯಾವ ರೀತಿಯಾಗಿ ಹೆಂಗೋ ನಾವು ಗೆಲ್ಲಬಹುದು, ಆದ್ರೀಗ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಇರಿಸುಮುರಿಸಿಗೆ ಕಾರಣ ಆಗ್ತಾ ಇದೆ। ಹಿಂದೆ ಏನೋ ನಾವೇನೋ ಕಾಂಗ್ರೆಸ್ ಕಾಲದ ಹಗರಣಗಳ ಮುಖಾಂತರವಾಗಿ ಪ್ರತ್ಯುತ್ತರವನ್ನು ಕೊಟ್ಟಿದ್ದೇವೆ, ಆದ್ರೀಗ ಮಾಡಾಳ್ ವಿರೂಪಾಕ್ಷಪ್ಪ ಅವರ ವಿಚಾರದಲ್ಲಿ ಯಾವ ರೀತಿಯಾಗಿ ನಡೆ ಅನುಸರಿಸಬೇಕು ಅನ್ನೋ ಒಂದು ಗಂಭೀರ ಚಿಂತನೆಯಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಇರುವಂತದ್ದು, ಮತ್ತೆ ಬರತಕ್ಕಂಥ ವಿಧಾನಸಭಾ ಚುನಾವಣೆಗೂ ಕೂಡ ಇದೇ ಒಂದು ವಿಚಾರ ಹಿನ್ನಡೆಗೆ ಆಗುತ್ತೆ ಅನ್ನೋದು ಕೂಡ ರಾಜ್ಯದ ಬಿಜೆಪಿ ನಾಯಕರಿಗೆ ಒಂದು ರೀತಿ ತಲೆಬಿಸಿ ಆಗಿರುವಂತದ್ದು, ಭಯ ಕಾಡ್ತಾ ಇರುವಂತದ್ದು। ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಕೃಷ್ಣ। ಹಳೆ ಮೈಸೂರು ಕಬ್ಜಾಗೆ ಅಮಿತ್ ಶಾ ತಂತ್ರವನ್ನ ರೂಪಿಸಿದ್ದಾರೆ। ಧರ್ಮೇಂದ್ರ ಪ್ರಧಾನ್ಗೆ ಹಳೆ ಮೈಸೂರು ಜವಾಬ್ದಾರಿಯನ್ನ ನೀಡಲಾಗಿದೆ, ಹಳೆ ಮೈಸೂರು ಭಾಗದ ನಿತ್ಯದ ವರದಿಯನ್ನ ಪಡೀತಾ ಇದ್ದಾರೆ ಪ್ರಧಾನ್। ಎಚ್ ಡಿ ಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಕ್ಷೇತ್ರದ ರಿಪೋರ್ಟ್ ಅನ್ನ ಪ್ರಧಾನ್ ಪಡ್ಕೊಂಡಿದ್ದಾರೆ। ವರುಣ, ಚನ್ನಪಟ್ಟಣ ಸೇರಿದಂತೆ ಪ್ರಮುಖ ಕ್ಷೇತ್ರಗಳು ಹಳೆ ಮೈಸೂರು ಭಾಗದಲ್ಲಿ, ಆ ಕ್ಷೇತ್ರಗಳ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ। ಇನ್ನು ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಸುಧಾಕರ್ ಜೊತೆ ಸಂಪರ್ಕದಲ್ಲಿದ್ದಾರೆ। ಇನ್ನು ಇಲ್ಲಿಂದ ಪಡೆದಂತ ರಿಪೋರ್ಟ್ ಅನ್ನ ನಿತ್ಯವು ಅಮಿತ್ ಶಾಗೆ ಆ ವರದಿಯನ್ನ ಕೊಡ್ತಾ ಇದ್ದಾರೆ ಧರ್ಮೇಂದ್ರ ಪ್ರಧಾನ್ ಅನ್ನೋ ಮಾಹಿತಿ ಲಭ್ಯವಾಗಿದೆ। ಈಗ ಶತಾಯಗತಾಯ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಲೇಬೇಕು, ಅಲ್ಲಿ ಒಂದು ನೆಲೆ ಊರಬೇಕು ಬಿಜೆಪಿ ಅಂತ ಹೇಳಿ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದೆ। ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈನ್ ಅಲ್ಲಿ ಇದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಅಮಿತ್ ಶಾ ಅವರು ಇನ್ಫ್ಯಾಕ್ಟ್ ನಾವು ನೋಡೋದಾದ್ರೆ ಈ ಬಾರಿ ಎಲೆಕ್ಷನ್ ನ ಸ್ಟ್ರಾಟಜಿಗಳನ್ನ ರೂಪಿಸಿದ್ದು, ಪ್ರಚಾರ ಕಾರ್ಯ ಆರಂಭ ಮಾಡಿದ್ದು ಹಳೆ ಮೈಸೂರು ಭಾಗದಿಂದಲೇ. ಹಾಗಾಗಿ ಹಳೆ ಮೈಸೂರು ಪ್ರಾಂತ್ಯ ಬಿಜೆಪಿಗೆ ಎಷ್ಟು ಇಂಪಾರ್ಟೆಂಟ್, ಮತ್ತೆ ಅಲ್ಲಿ ಒಂದು ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ
ಕ್ಷೇತ್ರಗಳನ್ನು ಗೆಲ್ಲೋ ನಿಟ್ಟಿನಲ್ಲಿ ಯಾವ ತರ ಪ್ಲಾನ್ಸ್ ಇದೆ? ಶರ್ಮಿದ, ಈಗಾಗಲೇ ಏನೋ ಸಾಕಷ್ಟು ಬಾರಿ ಚುನಾವಣೆ ಆದಂತ ಸಂದರ್ಭದಲ್ಲಿ ಬಿಜೆಪಿಗೆ ಕಡಿಮೆ ಮತಗಳು ಕಡಿಮೆ ಇದು ಸೀಟ್ಗಳು ಬಂದಿರುವಂತದ್ದು. ಮುಖ್ಯವಾಗಿ ಇದಕ್ಕೆ ಕಾರಣ ಏನು ಅಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಲೋ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿನೇ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹಳೆ ಮೈಸೂರು ಭಾಗವನ್ನು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ ಮತ್ತೆ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ಈಗಾಗಲೇ ರೂಪಿಸಿದ್ದಾರೆ. ಅದಕ್ಕೆ ಜಾರಿ ಮಾಡುವ ನಿಟ್ಟಿನಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಆ ಭಾಗದಲ್ಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ರಾಜ್ಯದ ಹೈಕಮಾಂಡ್ ನಾಯಕರಿಗೆ ಒಂದು ರೀತಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಅದಕ್ಕೋಸ್ಕರವಾಗಿನೇ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಆಪ್ತರೇ ಆಗಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಈಗ ಖುದ್ದು ಹಳೆ ಮೈಸೂರು ಭಾಗದ ಅಖಾಡ ಕಿಳಿದಿರುವಂತದ್ದು, ಪ್ರತಿದಿನದ ರಿಪೋರ್ಟ್ ಅನ್ನ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ರೂಪಿಸಲಾಗ್ತಾ ಇದೆ ಅನ್ನುವಂಥದ್ದು ಸಂಪೂರ್ಣವಾದಂತಹ ವಿವರವನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೆ ಎಲ್ಲಿ ವೀಕ್ ಆಗ್ತಾ ಇದೆ ಬಿಜೆಪಿ, ಅಲ್ಲಿ ಸ್ಥಳೀಯ ಮಟ್ಟದ ನಾಯಕರ ಜೊತೆಗೆ ಒನ್ ಟು ಒನ್ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿಗೆ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಸಮಗ್ರವಾಗಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧಿಸುವಂತಹ ಒಂದು ಕ್ಷೇತ್ರದ ಮೇಲೂ ಕೂಡ ಅವರು ವಿಶೇಷವಾಗಿ ಕಣ್ಣನ್ನು ಇಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಒಂದ್ ಕಡೆಗೆ ಇಡೀ ರಾಜ್ಯ ಪ್ರವಾಸವನ್ನು ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಕೂಡ ರಾಜ್ಯ ಪ್ರವಾಸವನ್ನು ಮಾಡ್ತಿದ್ದಾರೆ. ಅಂದ್ರೆ ಕ್ಷೇತ್ರದಲ್ಲಿನೇ ಇವರಿಬ್ಬರು ನಾಯಕರನ್ನ ಕಟ್ಟಿ ಹಾಕಿದ್ರೆ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಡಿಸ್ಟರ್ಬ್ ಅನ್ನ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಲಾಭ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ವರುಣ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಮತ್ತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮತ್ತೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣವಾದಂತಹ ವಿವರವನ್ನು ಪಡ್ಕೊಂಡಿರುವಂತದ್ದು. ಆ ಮುಖಾಂತರವಾಗಿ ಅಲ್ಲಿ ಮೂರು ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಯಾವ ರೀತಿಯಾಗಿ ಎಣೆಯಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿ ಸಂಕ್ಷಿಪ್ತವಾದಂತಹ ವಿವರವನ್ನ ಸ್ಥಳೀಯ ಮಟ್ಟದಿಂದ ಒಂದು ವಿವರವನ್ನು ಪಡ್ಕೊಂಡು ಅಲ್ಲಿ ಯಾವ ರೀತಿಯಾಗಿ ಸೋಲಿಸಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ಮುಂದಾಗಿರುವಂತದ್ದು. ಆ ಮುಖಾಂತರವಾಗಿ ಬಲಿಷ್ಠವಾಗಿ ಅಂದ್ರೆ ಸಿಪಿ ಯೋಗೇಶ್ ಅವರನ್ನು ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಈಗ ಸದ್ಯಕ್ಕೆ ತಟಸ್ಥರವಾಗಿದ್ರು, ಈಗ ಚುನಾವಣೆ ಹತ್ರ ಬರತಕ್ಕಂತ ಸಂದರ್ಭದಲ್ಲಿ ಯೋಗೇಶ್ ಅವರನ್ನು ಕೂಡ ಒಂದು ರೀತಿ ಚುರುಕು ಮಾಡುವ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಈ ಮುಖಾಂತರವಾಗಿ ರಾಜ್ಯದ ಸಿದ್ದರಾಮಯ್ಯ ಆಗಿರಬಹುದು, ಕುಮಾರಸ್ವಾಮಿ ಅವರನ್ನ ಸೋಲಿಸುವಂತದ್ದು, ಆ ಮುಖಾಂತರವಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರೇ ಖುದ್ದು ಆಸಕ್ತಿಯನ್ನು ವಹಿಸುವುದರ ಮುಖಾಂತರವಾಗಿ ಆ ಭಾಗದ ಸಂಪೂರ್ಣವಾದ ವಿವರವನ್ನ ನಿತ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೂ ಕೂಡ ಮಾಹಿತಿಯನ್ನು ರವಾನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ. ಈ ಕ್ಷಣದ ಅಪ್ಡೇಟ್ಸ್ ಗೆ ಇದು ಬಿಜೆಪಿಯ ಪ್ಲಾನ್ ಸ್ಟ್ರಾಟಜಿ ಆಯಿತು. ಇನ್ನು ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಿಗೂಢ ಹೆಜ್ಜೆಗಳನ್ನ ಇಡ್ತಾ ಇದೆ. ಬಿಜೆಪಿಯಲ್ಲಿ ಬೇಸರಗೊಂಡಿರುವವರಿಗೆ ಗಾಳವನ್ನ ಹಾಕ್ತಾ ಇದ್ದಾರೆ. ಬಿಜೆಪಿಯ ಮೂವರು ಮಾಜಿ ಶಾಸಕರಿಗೆ ಗಾಳವನ್ನ ಹಾಕಿದೆ ಕಾಂಗ್ರೆಸ್ ಅನ್ನೋ ಮಾಹಿತಿ. ಯಾರ್ಯಾರು ಹಾಗಾದ್ರೆ ಅವರು? ಧಾರವಾಡ ಜಿಲ್ಲೆಯಲ್ಲಿ ಮಾಜಿ ಎಂಎಲ್ಸಿ ಮೋಹನ್ ಲಿಂಬಿಕಾಯಿ, ಕೊಳ್ಳೇಗಾಲದ ಮಾಜಿ ಶಾಸಕ ನಂಜುಣಸ್ವಾಮಿ, ವಿಜಯಪುರದ ಮಾಜಿ ಶಾಸಕ ಮನೋಹರ್ ಐನಾಪುರ, ಇನ್ನು ದೊಡ್ಡಬಳ್ಳಾಪುರದಲ್ಲಿ ಜಾಲಪ ಪುತ್ರ ಜೆ ನರಸಿಂಹಸ್ವಾಮಿ, ಈ ನಾಲ್ವರನ್ನು ಸೆಳೆದು ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಕಾಂಗ್ರೆಸ್. ಅಂದ್ರೆ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಪಕ್ಷಾಂತರ ಪರ್ವ ಎಲ್ಲ ಜೋರಾಗಿ ನಡೀತಾ ಇರುತ್ತೆ. ಅಸಮಾಧಾನಗೊಂಡವರು ಸೂಕ್ತ ರೀತಿಯಲ್ಲಿ ತಮಗೆ ಸ್ಥಾನಮಾನ ಸಿಗುತ್ತೆ ಅಂದ್ರೆ ಡಿಮ್ಯಾಂಡ್ಗಳನ್ನ ಇಟ್ಟು ಬೇರೆ ಪಕ್ಷಕ್ಕೆ ಜಂಪ್ ಆಗ್ತಾರೆ, ಅದೊಂಥರ ಸಹಜ ಪ್ರಕ್ರಿಯೆ. ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಪಕ್ಷಗಳಿಗೂ ಅನಿವಾರ್ಯ, ಅಂದ್ರೆ ಎಲ್ಲಿ ವೀಕ್ ಇರ್ತಾರೆ ಸೊ ಅಂತಲ್ಲಿ ಪಕ್ಷವನ್ನ ಸ್ಟ್ರಾಂಗ್ ಮಾಡುವಂತ ನಿಟ್ಟಿನಲ್ಲಿ ಬೇರೆ ಪಕ್ಷದಿಂದ ಗಾಳ ಹಾಕಿ ಕರ್ಕೊಂಬರೋದು ಕೂಡ ಅನಿವಾರ್ಯ ಆಗುತ್ತೆ. ಅದರಂತೆ ಈಗ ಬಿಜೆಪಿಯಲ್ಲಿ ಬೇಸರಗೊಂಡಿರೋರ್ಗೆ ಕಾಂಗ್ರೆಸ್ ಗಾಳವನ್ನ ಹಾಕಿದೆ. ಧಾರವಾಡ ಜಿಲ್ಲೆಯಲ್ಲಿ ಮೋಹನ್ ಲಿಂಬಿಕಾಯಿ, ಕೊಳ್ಳೇಗಾಲದಲ್ಲಿ ನಂಜುನಸ್ವಾಮಿ, ವಿಜಯಪುರದಲ್ಲಿ ಮನೋಹರಯ್ಯನಾಪುರ, ದೊಡ್ಡಬಳ್ಳಾಪುರದಲ್ಲಿ ಜಾಲಪ ಪುತ್ರ ನರಸಿಂಹಸ್ವಾಮಿಯವರಿಗೆ ಗಾಳವನ್ನ ಹಾಕಿದೆ ಕಾಂಗ್ರೆಸ್ ಅಂತ ಗೊತ್ತಾಗಿದೆ. ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್. ಈಗ ಗಾಳ ಹಾಕಿದ್ದಾರೆ ಸರಿ, ಇವರು ಅಧಿಕೃತವಾಗಿ ಕಾಂಗ್ರೆಸ್ ಯಾವಾಗ ಸೇರ್ಪಡೆ ಆಗ್ತಾರೆ, ಏನ್ ಇನ್ಫಾರ್ಮೇಶನ್ ಇದೆ? ಶರ್ಮಿತಾ ಶೆಟ್ಟಿ, ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಶಾಕ್ ಮೇಲೆ ಶಾಕ್ ಕೊಡ್ತಿದೆ ಅಂತ ಹೇಳ್ಬೋದು. ಬಿಜೆಪಿಯ ಅನೇಕ ನಾಯಕರುಗಳನ್ನ ಆಪರೇಷನ್ ಅಸ್ತ ಮಾಡ್ತಿರುವಂತದ್ದು, ಅದರಲ್ಲೂ ಕೂಡ ಚುನಾವಣೆ ಗೆಲ್ಲಲಿಕ್ಕೆ ಅನುಕೂಲ ಆಗುವಂತದ್ದು ಆ ಸ್ಥಳೀಯ ಏನು ಮತದಾರರೊಂದಿಗೆ ನಿಕಟ ಸಂಪರ್ಕ ಇರ್ತಕ್ಕಂಥವ್ರ ಜೊತೆ ಅವ್ರನ್ನ ಆಪರೇಷನ್ ಅನ್ನು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಹುಬ್ಳಿ ಧಾರವಾಡ ಪಶ್ಚಿಮದ ಕ್ಷೇತ್ರದ ಅಲ್ಲಿ ಬಿಜೆಪಿ ಶಾಸಕ ಆಗಿರ್ತಕ್ಕಂಥ ಅರವಿಂದ್ ಬೆಲ್ಲದ್ರವರಿಗೆ, ಮುಖ್ಯಮಂತ್ರಿಯ ಅಧ್ಯಕ್ಷರಾಗಿದ್ದಂತ, ಮುಖ್ಯಮಂತ್ರಿಗಳ ಕಾನೂನಿನ ಸಲಹೆಗಾರರು ಆಗಿದ್ದಂತ, ಎಂಎಲ್ಸಿ ಆಗಿದ್ದಂತ ಮೋಹನ್ ಲಿಂಬಿಕಾಯಿರವನ್ನು ಕಣಕ್ಕಿಳಿಸಲು ತೀರ್ಮಾನ ಮಾಡಿರುವಂತದ್ದು. ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಕುರುಬ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತವನ್ನು ನಂಬಿಕೊಂಡು ಮೋಹನ್ ಲಿಂಬಿಕಾಯಿರವ್ರನ್ನ ಸ್ಪರ್ಧೆಗಿಳಿಸಲು ಈಗಾಗಲೇ ತೀರ್ಮಾನ ಮಾಡಿರುವಂತದ್ದು. ಈಗಾಗಲೇ ಅವ್ರ ಜೊತೆ ಎರಡು ಸುತ್ತಿನ ಮಾತುಕತೆ ನಡೆದಿರುವಂತದ್ದು, March 7 or 8 ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಮತ್ತೊಂದು ಕಡೆ ಆರ್ಎಲ್ ಜಾಲಪ್ರ ಪುತ್ರ ಮಾಜಿ ಶಾಸಕ ಆಗಿರ್ತಕ್ಕಂಥ ಜೆ ನರಸಿಂಹಸ್ವಾಮಿ ಅವರನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡಿರೋದು, ಅವರು ಕೂಡ ಕಾಂಗ್ರೆಸ್ ಸೇರ್ಪಡೆಗೆ ಒಪ್ಪಿಕೊಂಡಿರುವಂತದ್ದು. ಅವರು ಕೂಡ 7 or 8 ಜಾಯ್ನ್ ಆಗ್ತಿದ್ದಾರೆ.
ಇದರ ಜೊತೆಗೆ ಮನೋಹರ್ ಮಾಜಿ ಶಾಸಕರು ಇವರನ್ನು ಕೂಡ ಬಿಜಾಪುರದ ನಾಯಕರು ಇವರು ಕೂಡ ಆಪರೇಷನ್ ಅಸ್ತಕ್ಕೆ ಒಳಗಾಗಿರುವಂತದ್ದು ಇನ್ನೊಂದು ಕಡೆ ಕೊಳ್ಳೇಗಾಲದ ಮಾಜಿ ಶಾಸಕರಾಗಿರ್ತಕ್ಕಂತ ಎಂ ನಂಜುಂಡಸ್ವಾಮಿ ಅವರನ್ನು ಕೂಡ ಸೆರೆಯಲಾಗಿರುವಂತದ್ದು ಈ ನಾಲ್ಕು ಜನ ಮಾಜಿ ಶಾಸಕರುಗಳನ್ನ ಮಾರ್ಚ್ 7 ಅಥವಾ 8ನೇ ತಾರೀಕು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹಾಗೂ ಸುದ್ಯವಲ ನೇತೃತ್ವದಲ್ಲಿ ಸೇರ್ಪಡೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡುವಂತದ್ದು ಆ ಮುಖಾಂತರ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರನ್ನು ಸೆಳೆಯುವ ಮುಖಾಂತರ ಅದರಲ್ಲಿ ಪ್ರಮುಖವಾಗಿ ನಿಂಬಿಕಾಯರವರನ್ನ ಅರವಿಂದ್ ಬೆಲ್ಲದ ವಿರುದ್ಧ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವ ಮುಖಾಂತರ ಜೊತೆಗೆ ಒಂದಷ್ಟು ಮಾಜಿ ಶಾಸಕರನ್ನು ಸೆಳೆಯುವ ಜೊತೆಗೆ ಅಲ್ಲಿರ್ತಕ್ಕಂಥ ಮತದಾರರನ್ನು ಸೆಳೆಯಲಿಕ್ಕೆ ಅನುಕೂಲ ಆಗಿರುವಂತಹ ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿರುವಂತದ್ದು. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಇದೀಗ ನಿಧಾನವಾಗಿ ಬಿಜೆಪಿ ಅನೇಕ ನಾಯಕರುಗಳನ್ನ ಬುಟ್ಟಿಗೆ ಹಾಕಿಕೊಳ್ತಿರುವಂತದ್ದು. ಶರ್ಮಿತಾ ಶೆಟ್ಟಿ ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಶಿವಾಜಿ ಪುತ್ಥಳಿ ಕುರಿತ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆಗೆ ಸಿಎಂ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರ ಈ ನಡೆ ಹಾಸ್ಯಾಸ್ಪದವಾದ ಸಂಗತಿ ಅಂತ ಹೇಳಿದ್ದಾರೆ. ಸರ್ಕಾರವೇ ಹಣವನ್ನ ಖರ್ಚು ಮಾಡಿ ಮೂರ್ತಿಯನ್ನ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದೆ. ಸರ್ಕಾರವೇ ಉದ್ಘಾಟನೆ ಮಾಡಿದ ಮೇಲೆ ಒಣ ಪ್ರತಿಷ್ಠೆಗಾಗಿ ಈ ರೀತಿ ಮಾಡಿದ್ದಾರೆ. ರಾಷ್ಟ್ರ ನಾಯಕರ ಹೆಸರಲ್ಲಿ ಈ ರೀತಿ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ನಾವು ನೋಡಿದ್ವಿ, 2ನೇ ತಾರೀಕು ಸರ್ಕಾರದ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಅನಾವರಣ ಮಾಡಿದ್ರು ಶಿವಾಜಿ ಪುತ್ಥಳಿಯನ್ನ. ಕಾಂಗ್ರೆಸ್ ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಾವು ಶಾಸಕಿ ಆದ್ಮೇಲೆ ತಮ್ಮ ಕ್ಷೇತ್ರಕ್ಕೋಸ್ಕರ ಅನುದಾನವನ್ನು ತಂದು ಆ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದೀನಿ ಅಂತ ಹೇಳಿ ಅವರ ಸಹೋದರ ದಾಖಲೆಗಳನ್ನೆಲ್ಲ ಬಿಡುಗಡೆ ಮಾಡಿದ್ರು. ಕಾಂಗ್ರೆಸ್ ನಾಯಕರಿಂದ ಅದನ್ನ ಉದ್ಘಾಟನೆ ಮಾಡಿಸಬೇಕು ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪ್ಲಾನ್ ಆಗಿತ್ತು. ಅದಕ್ಕೂ ಮುಂಚಿತವಾಗಿ ಸರ್ಕಾರದ ಕಡೆಯಿಂದ ಮಾಡಿಸ್ಬಿಟ್ರು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ. ಆದರೂ ಪ್ರತಿಷ್ಠೆಯಾಗಿ ತಗೊಂಡಂತ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ಅದ್ಧೂರಿಯಾಗಿ ಮತ್ತೊಮ್ಮೆ ಶಿವಾಜಿ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿದ್ರಲ್ಲ, ಆ ವಿಷಯವಾಗಿ ಸಿಎಂ ರಿಯಾಕ್ಷನ್ ಇದು. ಕಾಂಗ್ರೆಸ್ ನಾಯಕರ ಈ ನಡೆ ಇದೆಯಲ್ಲ, ಬಹಳ ಹಾಸ್ಯಾಸ್ಪದವಾದಂತಹ ಸಂಗತಿ. ಸರ್ಕಾರವೇ ಹಣ ಖರ್ಚು ಮಾಡಿ ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರೋದು, ಮತ್ತೆ ಸರ್ಕಾರ ಉದ್ಘಾಟನೆನೂ ಮಾಡಾಗಿದೆ. ಇವರು ಒಣ ಪ್ರತಿಷ್ಠೆಗೋಸ್ಕರ ಮತ್ತೊಂದ್ಸತಿ ಉದ್ಘಾಟನೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿ ರಾಷ್ಟ್ರ ನಾಯಕರ ಹೆಸರಲ್ಲಿ ಈ ತರ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಸಿಎಂ ಹೇಳಿದ್ದಾರೆ. ಅದಂತ ಹಾಸ್ಯಾಸ್ಪದ ರೀ. ಸರ್ಕಾರದ ಕಾರ್ಯಕ್ರಮ, ಸರ್ಕಾರ ದುಡ್ಡು ಕೊಟ್ಟಿದೆ, ಆ ಕೋಟಿ ಕೂಡ ಸರ್ಕಾರಕ್ಕೆ ಸೇರಿದ್ದು. ಅಲ್ಲಿ ಶಿವಾಜಿ ಮಹಾರಾಜರ ಇದಕ್ಕೆ 50 ಲಕ್ಷ ರೂಪಾಯಿ ನಾವು ಬಿಜೆಪಿ ಯಡಿಯೂರಪ್ಪ ಅವ್ರು ಬಂದಮೇಲೆ ಬಿಡುಗಡೆ ಮಾಡಿರೋದು. ಅದನ್ನು ನಾವು ಉದ್ಘಾಟನೆ ಮಾಡಿದ ಮೇಲೆ ಎಲ್ಲರನ್ನೂ ಕರೆದಿದ್ದು, ಉದ್ಘಾಟನೆ ಮಾಡಿದ ಮೇಲೆ ಒಣ ಪ್ರತಿಷ್ಠೆಗೆ ಅದನ್ನು ಮಾಡಿದ್ದಾರೆ. ನಾವು ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ರಾಷ್ಟ್ರ ನಾಯಕರಾದಂಥ, ದೇಶ ಹೋರಾಟ ಮಾಡಿದಂಥ ಇಂಥ ಕ್ರಾಂತಿ ವೀರರ ಹೆಸರಿನಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ಮಾರ್ಚ್ 9ನೇ ತಾರೀಕು ಕರ್ನಾಟಕ ಮಿನಿ ಬಂದ್ಗೆ ಕಾಂಗ್ರೆಸ್ ಕರೆಯನ್ನ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಈ ಬಂದ್ಗೆ ಕರೆಯನ್ನ ಕೊಟ್ಟಿರೋದಕ್ಕೆ ಹರಿಹಾಯ್ದಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಕಾಂಗ್ರೆಸ್ ಪಕ್ಷವೇ ಭ್ರಷ್ಟಾಚಾರದ ಕೂಪ ಆಗಿದೆ. ಇವ್ರು ನೋಡಿದ್ರೆ ಬಂದಿಗೆ ಕರೆ ಕೊಟ್ಟಿದ್ದಾರೆ, ಅವ್ರದೇ ಪಕ್ಷ ಭ್ರಷ್ಟಾಚಾರದ ಕೂಪ ಆಗಿರೋದ್ರಿಂದ ಇವ್ರು ಬಂದಿಗೆ ಕರೆ ಕೊಟ್ಟರು, ಜನ ಆ ಬಂದ್ಗೆ ಸಪೋರ್ಟ್ ಮಾಡಲ್ಲ, ಬೆಂಬಲ ಕೊಡೋದಿಲ್ಲ. ಆಪಾದನೆ ಮಾಡುವವರು ಮೊದಲು ಶುದ್ಧ ಹಸ್ತರಾಗಿರಬೇಕು, ಚುನಾವಣೆಗಾಗಿ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಇನ್ನು ಬಂದ ವಿಷಯವಾಗಿ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ, ಅದಕ್ಕೆ ಸಿಎಂ ಯಾವ ತರ ಠಕ್ಕರ್ ಕೊಟ್ಟಿದ್ದಾರೆ ನೋಡೋಣ. ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಪಾರ್ಟಿಯ ವಿರುದ್ಧ ಈ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂಥೇಳಿ ಬಂದನ್ನು ಆಚರಣೆ ಮಾಡಲಿಕ್ಕೆ ಕರೆಯನ್ನು ಕಾಂಗ್ರೆಸ್ ಪಕ್ಷ ನೀಡ್ತಾ ಇದೆ. ಅಲ್ರಿ, ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಭ್ರಷ್ಟಾಚಾರದ ಕೂಪ ಕಾಂಗ್ರೆಸ್, ಅವ್ರು ಮಾಡಿರುವಂಥ ಕರ್ಮಕಾಂಡ ಒಂದೇ ಎರಡ, ಕಾಂಗ್ರೆಸ್ಸೇ ಬಂದ್ ಆಗ್ತಾ ಇದೆ. ಹೀಗಾಗಿ ಈ ಥರದ ಪ್ರತಿಭಟನೆ ಬಂದ್ ಮುಖಾಂತರ ತಮ್ಮ ರಾಜಕೀಯ ಭವಿಷ್ಯವನ್ನು ಬರಿಕೋಬೋದು ಅನ್ನುವಂಥ ಇದರಿಂದ ಅವರು ಬಂದ್ ಕೊಡ್ತಾ ಇದ್ದಾರೆ. ಯಾವ ಪ್ರತಿಕ್ರಿಯೆಯೂ ಸಿಗೋದಿಲ್ಲ. ಯಾಕಂದರೆ ಆಪಾದನೆ ಮಾಡೋರು ಮೊದಲು ಶುದ್ಧ ಹಸ್ತ ಇರಬೇಕು, ಆಪಾದನೆ ಮಾಡೋರು ಶುದ್ಧ ಹಸ್ತ ಇರಬೇಕು, ಆವಾಗ ಅದಕ್ಕೆ ಬೆಲೆ ಬರ್ತದೆ. ಇವರು ಯಾವ್ಯಾವ ಕೇಸಲ್ಲಿ ದಿಂಬಿಗೂ ಬಿಟ್ಟಿಲ್ಲ, ಹಾಸಿಗೆಗೂ ಬಿಟ್ಟಿಲ್ಲ, ಬಿಸ್ಕೆಟ್ ಕಾಫಿಯಲ್ಲೂ ಬಿಟ್ಟಿಲ್ಲ, ಎಲ್ಲದರಲ್ಲೂ ಸಣ್ಣದಿಂದ ಹಿಡಿದು ದೊಡ್ಡ ದೊಡ್ಡ ನೀರಾವರಿ ಯೋಜನೆಯಲ್ಲಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಎಲ್ಲ ಮಿನಿಸ್ಟರ್ಗೆ ಟಾರ್ಗೆಟ್ ಕೊಟ್ಟಿದ್ದರು. ಕೇಳ್ರಿ ಎಂ ಬಿ ಪಾಟೀಲ್ಗೆ, ಕೇಳ್ರಿ ಜಾರ್ಜ್ಗೆ, ಕೇಳ್ರಿ ಮಧುವಪ್ಪಗೆ, ಯಾವ್ಯಾವ ಟಾರ್ಗೆಟ್ ಕೊಟ್ಟಿದ್ರು, ಏನು ಕೊಟ್ಟಿದ್ರು ಅಂತ. ಹೀಗಾಗಿ ಇವ್ರು ಬಂದಿಗೆ ಯಾವುದೂ ಬೆಲೆ ಇಲ್ಲ, ಜನರು ಬೆಲೆ